ಸ್ಥಳದಲ್ಲಿ ಏನಂದರೆ ಮದುವೆ ವಿಚಾರ, ಮಕ್ಕಳ ವಿಚಾರ, ಜಾಬಿನ ವಿಚಾರ, ಕೆಲಸದ ವಿಚಾರ, ಮನೆ ಕಟ್ಟೋ ವಿಚಾರ, ಮನೆ ಮಾರೋ ವಿಚಾರ, ಕೋರ್ಟ್ ವಿಚಾರ, ಅವ್ರಿಗೆ ಅಸಾಧ್ಯವಾಗಿದ್ದ ಕೆಲಸಗಳಲ್ಲಿ ಈ ಸ್ಥಳದಲ್ಲಿ ಆಗಿದೆ. ಮಗು ವಿಚಾರಕ್ಕೆ ಬಂದರೆ, ಸಂತಾನವಾಗಿದ್ದ ವಿಚಾರಕ್ಕೆ ಬಂದರೆ, ಮಗು ಆಗದಿದ್ದವರಿಗೆ ಧರ್ಮದರ್ಶಿಗಳು ಹೇಳ್ತಾರೆ, ಮಗು ಅಷ್ಟು ಬಳೆ ಕೊಡ್ತೀನಿ ಅಂತ ಅಮ್ಮನವರಿಗೆ ಹರಕೆ ಮಾಡ್ಕೊಂಡು ಹೋಗು ಅಂತ ಹೇಳೋ ಸೂಚನೆ. ನಾವು ಗೌರ್ಮೆಂಟ್ ಕೆಲಸದಲ್ಲಿ ಇದ್ವಿ, ಅವಾಗ ನಮಗೆ ನಾನಾ ಥರದ ತೊಂದರೆಗಳಾಯಿತು. ಇದ್ರ ವಿಶೇಷನ ತುಂಬ ಶಕ್ತಿ ಇದಕ್ಕೆ, ನ್ಯಾಯ ಎಲ್ಲಿದೆ ಅಲ್ಲಿ ಅವ್ರನ್ನ ಕಾಪಾಡುತ್ತೆ. ಸೊ ತಾಯಿ ದರ್ಶನ ಮಾಡಿಬಿಟ್ಟು ಏನು ಹರಕೆ ಅಂದ್ಕೊಂಡಿದ್ದೆ ಅದು ಮಾಡ್ಕೊತೀವಿ. ಸೊ ತುಂಬ ಒಳ್ಳೆಯದಾಗಿದೆ, ನಾವು ಅಂದ್ಕೊಂಡಿದ್ದ ಕೆಲಸ ಇಮಿಡಿಯೇಟ್ ಆಗಿ ಆಗಿದೆ. ಅದು ನೋಡ್ತಾ ಇರೋದು 1% ಅಲ್ಲ ಸರ್, 52 ವರ್ಷದಿಂದ ಅಷ್ಟು ಬೆಳೆ ಇಟ್ಟಿದ್ರೆ ಅದು ಇಲ್ಲಿ ನಾವು ಇಲ್ಲಿ ರಿಯಲ್ ಆಗಿ ಜಾಗ ಸ್ವಲ್ಪ ಅಡಚಣೆ. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ. ಇವತ್ತು ನಾನು ಜೋಗ್ ಫಾಲ್ಸಿಂದ 9 ಕಿಲೋಮೀಟರ್ ಅಥವಾ 10 ಕಿಲೋಮೀಟರ್ ಅಂತರದಲ್ಲಿ ಒಂದು ಒಡಂಬೈಲು ಪದ್ಮಾವತಿ ದೇವಾಲಯ ಅನ್ನುವಂಥ ಒಂದು ದೇವಸ್ಥಾನದಲ್ಲಿದ್ದೀನಿ. ಒಡಂಬೈಲು ಪದ್ಮಾವತಿ ದೇವಸ್ಥಾನ ಈಗಾಗಲೇ ಸಾಕಷ್ಟು ಜನರಿಗೆ ಗೊತ್ತಿರಬಹುದು. ನೀವೇನಾದರೂ ಅಂದುಕೊಂಡ್ರೆ ಈ ದೇವಾಲಯದಲ್ಲಿ ಬಂದು ನಿಂತು ಅಥವಾ ನೀವಿರುವಲ್ಲೇ ಕುಳಿತುಕೊಂಡು ಏನಾದರೂ ಅಂದುಕೊಂಡ್ರೆ ಅದನ್ನು ಪದ್ಮಾವತಿ ದೇವಿ ನೆರವೇರಿಸ್ತಾಳೆ ಅನ್ನುವಂಥ ಒಂದು ಪ್ರತೀತಿ ಕೂಡ ಇದೆ. ಸೊ ಐತಿಹಾಸಿಕವಾಗಿಯೂ ಕೂಡ ಸುಮಾರು ವರ್ಷಗಳ ಹಿನ್ನೆಲೆ ಈ ದೇವಾಲಯಕ್ಕಿದೆ. ಜೋಗ್ ಫಾಲ್ಸಿಂದ 9 ಕಿಲೋಮೀಟರ್ ಅಂತರದಲ್ಲಿ ಈ ದೇವಾಲಯ ಇದೆ. ಈಗಾಗಲೇ ನಾನು ಇಲ್ಲಿಗೆ ಬಂದಿದ್ದೀನಿ. ಈಗ ನಿಮಗೆ ದೇವರ ದರ್ಶನವನ್ನು ಮಾಡಿಸ್ತೀನಿ, ಜೊತೆಗೆ ಈ ದೇವಾಲಯದ ಪ್ರತೀತಿ ಏನು, ಮಹತ್ವ ಏನು, ಏನೆಲ್ಲ ಆಗುತ್ತೆ, ನಿಮಗೆ ಏನಾದರೂ ಅಂದ್ಕೊಂಡಿದ್ರೆ ನೆರವೇರಬೇಕಾದ್ರೆ ಏನು ಮಾಡಬೇಕು ಇತ್ಯಾದಿಗಳನ್ನೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಈಗ ನಾನು ಒಡಂಬೈಲು ಪದ್ಮಾವತಿ ದೇವಾಲಯದ ಎದುರುಗಡೆ ಇದ್ದೀನಿ. ಇದು ಮೂಲ ಸ್ಥಳ, ದೇವಿಯ ಮೂಲ ಸ್ಥಳ. ಇದನ್ನು ಬಳೆ ಪದ್ಮಾವತಿ ದೇವಿ ಅಂತಲೂ ಕೂಡ ಈ ದೇವರನ್ನು ಕರೀತಾರೆ. ಒಳಗಡೆ ಹೋಗಿ ದೇವಿಯನ್ನು ನೋಡ್ಕೊಂಡು ಬರೋಣ. ಜೊತೆಗೆ ಈ ಒಂದು ಸ್ಥಳದ ಮಹಿಮೆ ಮತ್ತು ದೇವಿಯ ದರ್ಶನ ಎಲ್ಲವನ್ನು ಕೂಡ ಇವತ್ತು ನಾವು ನಮ್ಮ ಒಂದು ವಾಹಿನಿಯಲ್ಲಿ ಮಾಡೋಣ. ಬನ್ನಿ, ನಿಮಗೀಗ ಕಾಣಿಸ್ತಿರ್ಬೋದು ಇದು ಬಳೆ ಪದ್ಮಾವತಿ ದೇವಿ. ಸುತ್ತಲೂ ಬಳೆಗಳಿದೆ, ಮಧ್ಯೆ ದೇವಿಯ ವಿಗ್ರಹ ಇದೆ. ಪ್ರತಿದಿನ ಇಲ್ಲಿ ಪೂಜೆ ನಡೆಯುತ್ತೆ, ಸಾವಿರಾರು ಜನ ಇಲ್ಲಿಗೆ ಬರ್ತಾರೆ. ಈ ಕ್ಷೇತ್ರಕ್ಕೆ ಬರುವಂಥ ವ್ಯಕ್ತಿಗಳಿಗೆ ಏನಾದರೂ ಒಂದು ಕೋರಿಕೆ ಇರುತ್ತೆ, ಆ ಕೋರಿಕೆಯನ್ನು ಇಟ್ಕೊಂಡು ಬರ್ತಾರೆ ಅಥವಾ ಅಲ್ಲೇ ಅಂದ್ಕೊಂಡು ಬರ್ತಾರೆ. ಅದು ನೆರವೇರಿದರೆ ಇಲ್ಲಿ ಬಂದು ಬಳೆಯನ್ನು ಕೊಡುವಂಥ ಶಾಸ್ತ್ರ ಕೂಡ ಇದೆ. ನಾನು ದೇವಾಲಯದ ಪ್ರಮುಖರಲ್ಲಿ ಒಬ್ಬರಾಗಿರುವಂತಹ ದರ್ಶನ್ ಅವರನ್ನು ಮಾತಾಡಿಸ್ತೀನಿ. ದರ್ಶನ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಹುಶಃ ನಾವು ಬೆಂಗಳೂರಿಂದ ಇವತ್ತು ಹೆಗ್ಗದ್ದೆ ಸ್ಟುಡಿಯೋ ಪರವಾಗಿ ನಿಮ್ಮ ದೇವಾಲಯಕ್ಕೆ ಬಂದಿದ್ದೀವಿ. ಬರೋ ಮುಂಚೆ ದೇವಸ್ಥಾನದ ಬಗ್ಗೆ ಸುಮಾರು ವಿಚಾರಗಳನ್ನು ತಿಳ್ಕೊಂಡು ಬಂದ್ವಿ ನಾವು. ಯಾಕಂದರೆ ಇಲ್ಲಿ ಏನಾದರೂ ಮಕ್ಕಳಾಗದೇ ಇರುವವ್ರಿಗೆ ಮಕ್ಕಳಾಗಬೇಕು ಅಂತ ಹೇಳಿದರೆ ಹರಕೆ ಹೊತ್ಕೊಂಡ್ರೆ ಮಕ್ಕಳಾಗತ್ತೆ, ಆಗಿದೆ ಅನ್ನೋದನ್ನು ಕೂಡ ಕೇಳ್ಪಟ್ಟಿದ್ವಿ. ಜೊತೆಗೆ ನಾಗದೋಷ ಇದ್ದರೆ ಕೂಡ ಅದಕ್ಕೂ ಕೂಡ ಪರಿಹಾರ ಇದೆ ಅನ್ನೋದು. ಸೊ ನಾನು ಇದನ್ನೆಲ್ಲ ಹೇಳೋದಕ್ಕಿಂತ ಈ ದೇವಿಯ ಮಹಿಮೆಯನ್ನು ನಿಮ್ಮ ಬಾಯಲ್ಲೇ ಕೇಳಿದರೆ ಚೆನ್ನಾಗಿರುತ್ತೆ ಸರ್. ಮುಖ್ಯವಾಗಿ ಬಳೆ ಪದ್ಮಾವತಿ ದೇವಿ ಹೇಗೆ ಇಲ್ಲಿ ಉಗಮ ಆಗ್ತಾಳೆ ಮತ್ತು ಅವಳ ಒಂದು ಹಿನ್ನೆಲೆ ಏನು ಅನ್ನೋದನ್ನು ಹೇಳ್ಬೋದಾ ನೀವು? ನಮಸ್ತೆ ಎಲ್ಲರಿಗೂ. ಓಂ ಶ್ರೀ ಒಡಂಬೈಲು ಪದ್ಮಾವತಿ ದೇವಿ ನಮಃ. ಅಮ್ಮನವರು ಈಗ ನೆಲೆಸಿದೆ, ಇದು ಒಡಂಬೈಲು ನೆಲೆಸಿದ್ದಾರೆ ಅಮ್ಮನವರು. ಇದಕ್ಕೆ ಈ ಸ್ಥಳಕ್ಕೆ ಒಂದು 50 ರಿಂದ 45 ವರ್ಷ ಹೆಚ್ಚು ಕಮ್ಮಿ ಆಗಿರ್ಬೋದು. ಇದ್ರ ಮೂಲ ಸ್ಥಳ ಲಿಂಗಿನಮಕ್ಕಿ ಡ್ಯಾಮ್ ಅಲ್ಲಿ ಮುಳುಗಡೆ ಆಯ್ತು. ಅದ್ರ ಏನು ಇತಿಹಾಸ ಅಂತ ಹೇಳಿದ್ರೆ 500 ವರ್ಷಗಳ ಹಳೆಯದು ಅಮ್ಮನವ್ರಿಗೆ ಇತಿಹಾಸ ಇದೆ. ಇಲ್ಲಿ ಏನು ನೋಡ್ತಾ ಇದ್ದೀವಿ, ಇದು ನೆಲದಿಂದ 12 ಅಡಿ ಇದೆ, ಗೊತ್ತಾಗಲ್ಲ ಅಷ್ಟೇ ಈಗ ಬಂದಿರೋ ಭಕ್ತರಿಗೆ, ಅದನ್ನ ನೋಡಿದ್ರೆ ಗೊತ್ತಾಗಲ್ಲ. ಒಂದು 10 ವರ್ಷದ ಹಿಂದೆ ಬಂದವರಿಗೆ ಈ ಸ್ಥಳದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. ಏನು ಹುತ್ತದ ಮೇಲೆ ಬಳೆ ಹಾಕಿದ್ರಲ್ಲ, ಎಷ್ಟು ಹರಕೆ ಬಳೆಗಳು. ಇದು ಮೂಲ ಸ್ಥಳ ಹೇಗಿತ್ತು ಅಂತ ಹೇಳಿದ್ರೆ, ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದ್ರ 2 ಪಟ್ಟು ದೊಡ್ಡದಿತ್ತಂತೆ ಹುತ್ತ. ಅಂದ್ರೆ 25 ರಿಂದ 26 ಅಡಿ ಹೈಟ್ ಇತ್ತಂತೆ. ಏನು ಹುತ್ತದ ಮೇಲೆ ಬಳೆ ಹಾಕಿದಾರಲ್ಲ, ಇದ್ರ ಬದಲು ಬಂಗಾರ ಸುರುಕ್ತಿದ್ರಂತ ಅಮ್ಮನವರಿಗೆ. ಬಂಗಾರದ ಹರಕೆಗಳನ್ನ ದೇವಿ ಹುತ್ತದ ಮೇಲೆ ಇಡ್ತಿದ್ರಂತೆ. ಏನಾಗ್ತಿತ್ತು ಅಂತ, ಅವಾಗ ಏನು ಹೇಗೆ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಹಾವಿನ ಮರಿಗಳನ್ನೆಲ್ಲ ಎತ್ತಿ ದೇವಿ ಹುತ್ತದ ಮೇಲೆ ಇಟ್ಟು ಪೂಜೆ ಮಾಡ್ತಿದ್ರಂತೆ. ಅಷ್ಟು ಅಮ್ಮನವರಲ್ಲಿ ಶಕ್ತಿ, ಒಂದಷ್ಟು ದೇವಿಗೆ ಶಕ್ತಿ ಇತ್ತಂತೆ. ಅಲ್ಲಿ ಏನು ಸಂಕಲ್ಪ ಮಾಡಿಕೊಟ್ರು ಒಂದೇ ದಿನದಲ್ಲಿ ನೆರವೇರಿಸೋಷ್ಟು ಶಕ್ತಿ ದೇವಿಗಿತ್ತಂತೆ. ಏನಾಯ್ತು ಅಂತ ಹೇಳಿದ್ರೆ, ಧರ್ಮದರ್ಶಿಗಳು ವಂಶಸ್ಥರು ದೇವಿ ಪೂಜೆ ಮಾಡ್ತಾ ಇದ್ರು, ಅವ್ರ ತಂದೆಯವರು. ಅವರು ಅವಾಗ ಗೌರ್ಮೆಂಟ್ ಅವ್ರು ನೋಟಿಸ್ ಕೊಡುತ್ತೆ, ಶರಾವತಿ ನದಿಗೆ ಅಣೆಕಟ್ಟು ಕಟ್ತಾ ಇದ್ದೀವಿ, ಈ ಅಲ್ಲಿ ಹೆಬ್ಬೈಲ್ ಅಂತ ಊರದು, ಹೆಬ್ಬೈಲಮ್ಮ ಅಂತ ಕರಿತಿದ್ರು ಮುಂಚೆ. ಹೆಬ್ಬೈಲಲ್ಲಿ ನೆಲೆಸಿರೋದ್ರಿಂದ ಹೆಬ್ಬೈಲಮ್ಮ ಅಂತ ಕರೀತಾರೆ. ಗೌರ್ಮೆಂಟ್ ಅವ್ರು ನೋಟಿಸ್ ಕೊಡ್ತಾರೆ, ಈ ಜಾಗದಲ್ಲಿ ನೀವು ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಆಗಬೇಕು, ಯಾಕಂದರೆ ಈ ಜಾಗ ಅಷ್ಟು ನೀರಲ್ಲಿ ಮುಳುಗಡೆ ಆಗುತ್ತೆ, ಅದಕ್ಕೋಸ್ಕರ ನೀವು ಬೇರೆ ಜಾಗಕ್ಕೆ ಸ್ಥಳಾಂತರ ಆಗಿ ಅಂತೇಳಿ ಸೂಚನೆ ಕೊಟ್ಟಾಗ ಅನಿವಾರ್ಯ ಆಗುತ್ತೆ. ಅವ್ರ ವಂಶಸ್ಥರೆಲ್ಲ ಏನು ಮಾಡ್ತಾರೆ ಅಂದರೆ,
ಸ್ಥಳಾಂತರ ಆಗಬೇಕು. ಅದಕ್ಕೋಸ್ಕರ ದೇವಿ ಆ ಸ್ಥಳಾಂತರ ಆಗುವ ಸಮಯದಲ್ಲಿ ಅಮ್ಮನವ್ರ ಚಿನ್ನ ಒಡವೆ ಬಂಗಾರಗಳನ್ನೆಲ್ಲ ಬೇರೆಯವ್ರು ದಬ್ಬಾಳಿಕೆ ಮಾಡಿ ಬೇರೆಯವ್ರು ತಗೊಂಡು ಹೋಗ್ತಾರೆ. ಅಮ್ಮನವ್ರ ನೆನಪಿಗೋಸ್ಕರ ಏನು ಮಾಡ್ತಾರೆ ಅಂದರೆ ಅಜ್ಜವ್ರ ತಂದೆಯವರು ಧರ್ಮಧ್ವೇಶ ತಂದೆಯವರು ದೇವಿನ ಒಂದು ಕಲ್ಲಿನ ಮೂರ್ತಿ ಇದೆ ಹುತ್ತದ ಮಧ್ಯದಲ್ಲಿ, ಆ ಕಲ್ಲಿನ ಮೂರ್ತಿ ತಗೋಬರ್ತಾರೆ ಈ ಸ್ಥಳ ದೇವಿ ನೆನಪಿಗೋಸ್ಕರ. ಅವಾಗ ದೊಡ್ಡ ದೊಡ್ಡ ಮೂರ್ತಿಗಳು ಸಹ ಇದ್ವು, ಅದನ್ನೆಲ್ಲ ತರೋಕ್ಕೆ ಅವಾಗ ಅವಕಾಶ ಇರಲಿಲ್ಲ, ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ. ದೇವಿ ನೆನಪಿಗೋಸ್ಕರ ಅವ್ರು ಸಾಧ್ಯವಾಗಿದ್ದು ಒಂದು ಮೂರ್ತಿ ತಗೋಬರ್ತಾರೆ, ತಗೋಬಂದು ಈ ಸ್ಥಳದಲ್ಲಿ ಇಡ್ತಾರೆ. ಈಗೆಲ್ಲ ನಾಡಾಗಿದೆ, ಸುತ್ತ ಬೆಳಕು ಬೀಳ್ತಿದೆ, ಮುಂಚೆ ಕಾಡು, ಕಾಡಿನ ಮಧ್ಯದಲ್ಲಿ ಒಂದು ಚಿಕ್ಕದೊಂದು ಜಾಗನ ಸ್ವಚ್ಛವಾಗಿ ಮಾಡಿ ಆ ಮೂರ್ತಿನ ಈ ಸ್ಥಳದಲ್ಲಿ ಇಡ್ತಾರೆ. ಯಾಕೆ ಇದೇ ಸ್ಥಳದಲ್ಲಿ ಇಡ್ತಾರೆ ಅಂತ ಹೇಳಿದ್ರೆ, ಒಂದು ನಾಗದೇವರಿಗೆ ಎಷ್ಟು ಶುದ್ಧವಾಗಿದ್ರೂ ಸಾಕಾಗಲ್ಲ, ಅದಕ್ಕೋಸ್ಕರ ನಾಗಬನ ಅಂತ ಸಪ್ರೇಟಾಗಿ ಮಾಡಿರ್ತಾರೆ. ಮತ್ತೊಂದು ಏನಂದರೆ, ಕಲ್ಲಿನ ಮೂರ್ತಿಗಳನ್ನು ಮನೆಯಿಟ್ಟು ಪೂಜೆ ಮಾಡಲ್ಲ, ಮತ್ತು 3 ಇಂಚಿನಕ್ಕಿಂತ ಹೈಟಿನ ಮೂರ್ತಿಗಳು ಅಥವಾ ದೇವಿನ ಬಿಂಬಗಳನ್ನೆಲ್ಲ ಮನೆಯಲ್ಲಿ ಪೂಜೆ ಮಾಡಲ್ಲ. ಯಾಕಂದರೆ ಅದನ್ನು ಅದಕ್ಕೆ ಸಪ್ರೇಟಾಗಿ ಒಂದು ಸ್ಥಾನ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ಅಜ್ಜವ್ರು ತಂದವರು ಈ ಸ್ಥಳದಲ್ಲಿ ತಂದು ಒಂದು ಕಲ್ಲಿನ ಮೂರ್ತಿನ ಅಮ್ಮನವರ ಮಧ್ಯದಲ್ಲಿದೆಯಲ್ಲ, ಆ ಕಲ್ಲಿನ ಮೂರ್ತಿನ ಈ ಸ್ಥಳದಲ್ಲಿ ಇಟ್ಟು ಅಜ್ಜವ್ರ ತಂದೆಯವರು ಹೊಸದಾಗಿ ಮನೆ ಕಟ್ಕೊತಾರೆ. ಅವ್ರು ಹೊಸದಾಗಿ ಇಲ್ಲಿ ಜೀವನ ಸ್ಟಾರ್ಟ್ ಆಗುತ್ತೆ. ಅವರು ಅವತ್ತು ದುಡಿಬೇಕು, ಅವತ್ತೇ ತಿನ್ನಬೇಕು, ನಾಳೆಗಂತ ಇರ್ತಿರಲಿಲ್ಲ. ಆ ಹಳೆ ಜಾಗದಲ್ಲೆಲ್ಲ ಅವ್ರದ್ದೆಲ್ಲ ಇತ್ತು, ಎಲ್ಲ ಮಾಡಿದ್ದೆ ಗದ್ದೆ ತೋಟ ಎಲ್ಲ ಇತ್ತು, ಇಲ್ಲಿ ಏನೂ ಇಲ್ಲ, ಎಲ್ಲ ಹೊಸದಾಗಿ ಅವರೇ ಮಾಡಬೇಕು. ಇದು ಹೆಬ್ಬೈಲು ಅಣೆಕಟ್ಟು ಲಿಂಗನಮಕ್ಕಿ ಅಣೆಕಟ್ಟಿನಲ್ಲಿ ಮುಳುಗಡೆ ಆಯ್ತು ಇದು ದೇವಸ್ಥಾನ. ಮುಳುಗಡೆ ಆದಮೇಲೆ ಮುಳುಗೋಯ್ತಲ್ಲಿ, ಮುಳುಗಡೆ ಆದ ನಂತರ 1957 ನಮ್ಮ ತಂದೆಯವರು ತಗೊಂಡ್ಬಂದು ಇಲ್ಲೊಂದು ಮೂರ್ತಿ ಇಟ್ಟು ತೀರ್ಕೊಂಬಿಟ್ರು. ಅವರು ತೀರ್ಕೊಂಬಿಟ್ರು ನಂತರ ಪೂಜೆ ಪುನಸ್ಕಾರ ಏನು ಇರಲಿಲ್ಲ, ಎಷ್ಟು 65ವರೆಗೂ ಇರಲಿಲ್ಲ ಪೂಜೆ ಪುನಸ್ಕಾರ. ನಾವು ಗೌರ್ಮೆಂಟ್ ಕೆಲಸದಲ್ಲಿದ್ವಿ, ಅವಾಗ ನಮಗೆ ನಾನಾ ಥರ ತೊಂದರೆಗಳಾಯಿತು. ಆ ಕೆಲಸ ಬಿಟ್ಬಿಟ್ಟೆ ನಾನು, ಬಿಟ್ಟು ದೇವಿ ಸೇವೆ ಮಾಡಲಿಕ್ಕೆ ಶುರು ಮಾಡಿದ್ವಿ. ಆ ನಂತರಕ್ಕೆ ಒಂದಕ್ಕೊಂದು ಬೆಳಕಂತ ಬಂತು, ಭಕ್ತಾದಿಗಳು ಬರಲಿಕ್ಕೆ ಶುರು ಮಾಡಿದ್ರು. ಅವರ ಹರಕೆ, ಅವರ ಇಚ್ಛಾಪೂರ್ವಕವಾಗಿ ಏನೇನು ಕೆಲಸಗಳಾಗಬೇಕು ಅದನ್ನೆಲ್ಲ ನೆರವೇರಿಸ್ತಾ ಬಂತು ಆ ದೇವಿ. ಇಲ್ಲಿ ಜನಸಂಖ್ಯೆ ಸಂಗ್ರಹಣೆ ಜಾಸ್ತಿ ಆಯಿತು, ಹಾಗೆ ಕಾಲಗಳು ಕಳೀತಾ ಬರುತ್ತೆ. ಅವ್ರ ಜೀವನ ಅವ್ರು ನೋಡ್ತಾರೆ, ಆದರೆ ದೇವಿ ಈ ಸ್ಥಳದಲ್ಲಿ ಇರೋರಿಗೆ ಸೂಚನೆ ಇರಲ್ಲ. ಒಂದು ಕಲ್ಲಿನ ಮೂರ್ತಿ ತಂದು ಸುಮ್ಮನೆ ಇಟ್ಟಿರ್ತಾರೆ, ದೇವರಲ್ಲೇ ಅಂದರೆ ಅವ್ರ ಹೆಬ್ಬೈಲಮ್ಮನವರಲ್ಲೇ ಇದ್ದಾರೆ ಇಲ್ಲಿ, ಅವ್ರಿಗೆ ಆ ಅರಿವಿಲ್ಲ ದೇವಿ ಇಲ್ಲಿರೋದಂತ ಅರಿವಿಲ್ಲ. ಏನಾಗುತ್ತೆ ಅಂದರೆ, ಅಜ್ಜವ್ರ ತಂದೆಯವರಿಗೆ ಏಜ್ ಆಗಿ ಅವ್ರಿಗೆ ವಯಸ್ಸಾಗಿ ತೀರ್ಕೊತಾರೆ, ತೀರ್ಕೊಂಡಾದ್ಮೇಲೆ ಅಜ್ಜವ್ರಿಗೆ 18 ವರ್ಷ ಆಗುತ್ತೆ. 18 ವರ್ಷ ಆದಮೇಲೆ ಕನಸಲ್ಲಿ ಒಂದು ಸೂಚನೆ ಕೊಡುತ್ತೆ, ಈ ಥರ ನಾನು ಹೆಬ್ಬೈಲಿಂದ ನನ್ನನ್ನು ನೀವು ಮೂರ್ತಿ ರೂಪದಲ್ಲಿ ತಗೊಬಂದಿದ್ದೀರಿ, ತಗೊಬಂದು ಈ ಥರ ಕಾಡು ಮಧ್ಯದಲ್ಲಿ ಇಟ್ಟಿದ್ದೀರಿ ನಿಮ್ಮ ಮನೆ ಪಕ್ಕದಲ್ಲಿ, ಆ ಸ್ಥಳದಲ್ಲೇ ನಾನು ಇದ್ದೀನಿ, ನನಗೆ ನೀವು ಪೂಜೆ ಪುನಸ್ಕಾರ ಮಾಡ್ತಾ ಇಲ್ಲ, ನಾನು ನಿಮ್ಮ ಮನೆತನಕ್ಕೆ ಸಂಬಂಧಪಟ್ಟಿದ್ದು ದೇವಿ ಅಂತ ಹೇಳಿ ಸೂಚನೆ ಕೊಡುತ್ತೆ ಕನಸಲ್ಲಿ ಬಂದು. ಆದರೆ ಏನಾಗುತ್ತೆ ಅಂದರೆ, ಅಜ್ಜವ್ರಿಗೆ ಧರ್ಮದರ್ಶಿಗಳು ಅದ್ರ ಬಗ್ಗೆ ಅಂದರೆ ಅವ್ರಿಗೆ ಆ ಪರಂಪರೆನೇ ಬಿಟ್ಟಿರ್ತಾರೆ. ಅವ್ರಿಗೆ ಹೊಸದಾಗಿ ಇಲ್ಲಿ ಹುಟ್ಟಿದ್ದು ಅಥವಾ ಇಲ್ಲಿ ಬೆಳೆದಿದ್ದ ರೀತಿಗಳೆಲ್ಲ ಬೇರೆ ಇರುತ್ತೆ, ದೇವ್ರ ಬಗ್ಗೆ ನಂಬಿಕೆನೂ ಅಷ್ಟು ನಂಬಿಕೆ ಶ್ರದ್ಧೆ ಇರಲ್ಲ ಅವರಿಗೆ. ಅವಾಗ ಏನಾಗುತ್ತೆ ಅಂದರೆ, ಮನೆಯಲ್ಲಿ ಕಷ್ಟಗಳು ಸ್ಟಾರ್ಟ್ ಜಾಸ್ತಿ ಆಗ್ತಾ ಬರುತ್ತೆ. ಯಾಕಂದ್ರೆ ನಾನು ಇದ್ದೀನಿ ಅಂತ ದೇವಿ ಸೂಚನೆ ಅದು. ಈಗ ಕನಸಲ್ಲಿ ಬಂದು ಸೂಚನೆ ಕೊಟ್ಟರೆ ಅದು ಇವರು ಗಮನಿಸಲ್ಲ, ಅಂದರೆ ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡಲ್ಲ. ಅವಾಗ ಏನಾಗುತ್ತೆ ಅಂದ್ರೆ, ಮನೇಲಿ ದನ ಕರುಗಳಿಗೆ ಆರೋಗ್ಯದ ವಿಚಾರವಾಗಿ ಮನೆಯಲ್ಲಿ ಹುತ್ತ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. 10 ಕೆಜಿ ಅಕ್ಕಿ ತಂದ್ರೆ 10 ಕೆಜಿ ಅಕ್ಕಿ ಖಾಲಿಯಾಗ ಸ್ಟಾರ್ಟ್ ಆಗುತ್ತೆ. ಓಕೆ, ಅದೆಲ್ಲ ಅವ್ರಿಗೆ ಏನಾಗ್ತಿದೆ ಅಂತ ಅವರಿಗೆ ಗೊತ್ತಾಗ್ತಾ ಇರಲ್ಲ. ಕಷ್ಟದಲ್ಲಿ ಕಷ್ಟ ಬಂದ್ರೆ ಅದೇ ನಮ್ಮ ಹಣೆ ಬರ ಅಂತ ಅನ್ಕೊಂತಾರಲ್ಲ, ಆ ಥರ ಆಯ್ತು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವಿಚಾರ ಅವ್ರ ಮನೇಲಿ ಅವ್ರು ಯೋಚನೆ ಮಾಡಿದ್ರೆ ಅವ್ರ ಮನೇಲಿ ಇದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ತಗೊಂತಾರೆ. ಯಾಕಂದ್ರೆ ಕಷ್ಟಗಳು ದಿನಾಲು ಜಾಸ್ತಿನೇ ಆಗ್ತಾ ಹೋಗುತ್ತೆ. ಓಕೆ, ಅವಾಗ ಏನಾಗುತ್ತೆ ಅಂದರೆ ಒಬ್ಬರ ಜೊತೆ ಕೇಳಿಸ್ತಾರೆ, ನಮ್ಮ ಮನೇಲಿ ಯಾಕೆ ಇಷ್ಟು ತೊಂದರೆಗಳು ನಡೀತಿದೆ, ನಮ್ಗೆ ಯಾಕೆ ನಮ್ಮ ಕುಟುಂಬಕ್ಕೆ ಯಾಕೆ ಈ ಥರ ಆಗ್ತಿದೆ ಅಂತ ಕೇಳಿದಾಗ ಅವ್ರನ್ನ ಹೇಳ್ತಾರೆ, ಅವ್ರ ಜ್ಯೋತಿಷಿ ಒಬ್ರು ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಗೆ ನಿಮ್ಮ ಮನೆ ದೇವರಿಂದನೇ ತೊಂದರೆ ಇದೆ ಅಂತ ಹೇಳಿ ವಿಚಾರ ಹೇಳ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವಿಚಾರ ಮನೆಯವರಿಗೆ ಗೊತ್ತಾಗುತ್ತೆ. ಈ ವಿಚಾರ ಸಹ ಅಜ್ಜರಿ ಧರ್ಮದರ್ಶಿಗಳಿಗೆ ವಿಚಾರನೂ ಮನೆಯವ್ರು ಹೇಳ್ತಾರೆ, ಈ ಥರ ನಮಗೆ ಮನೆ ದೇವರಿಂದನೇ ತೊಂದರೆ ನಡೀತಿದೆ ಅಂತ ವಿಚಾರ ಗೊತ್ತಾದಾಗ. ಓಕೆ, ಅವರಿಗೆ ವಿಚಾರ ಗೊತ್ತಾ ಧರ್ಮದರ್ಶಿಗಳಿಗೆ ವಿಚಾರ ಗೊತ್ತಾಗುತ್ತೆ. ಗೊತ್ತಾದಾಗ ಅವ್ರಿಗೆ ಸ್ವಲ್ಪ ಬಿಸಿ ರಕ್ತ, ಅವಾಗ 18 ವರ್ಷ ಅಲ್ಲ, ಸಿಟ್ಟು ಜಾಸ್ತಿ ಇತ್ತು. ಅವ್ರಿಗೆ ಗೊತ್ತಿತ್ತು ಅವ್ರ ತಂದೆಯವ್ರು ಇದೇ ಸ್ಥಳದಲ್ಲಿ ಮೂರ್ತಿ ಇಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಿತ್ತು. ಈ ಸ್ಥಳಕ್ಕೆ ಬರ್ತಾರೆ, ಬಂದು ಮೂರ್ತಿ ಮುಂದೆ ಅಮ್ಮನವ್ರ ಕಲ್ಲಿನ ಮೂರ್ತಿ ಮುಂದೆ ಒಂದು ಮಾತು ಹೇಳ್ತಾರೆ, ನೀನು ಹೆಬ್ಬೈಲ್ ಪದ್ಮಾವತಿನಾಗಿದೆ, ನಮ್ಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾ ಇದೆಯಲ್ಲ, ಅದೇ ದೇವಿನ ಸತ್ಯನೇ ಆಗಿದ್ರೆ ಅಲ್ಲಿ ಹೇಗೆ ಹುತ್ತದಲ್ಲಿ ನೆಲೆಸಿದ್ದೆ ಹೆಬ್ಬೈಲಲ್ಲಿ ಅಂತ ಹೇಳ್ತಾರಲ್ಲ, ಅದೇ ಥರ ಇಲ್ಲೂ ಸಹ ಹುತ್ತದಲ್ಲಿ ನಿನ್ನ ನೆಲೆ ತೋರಿಸು, ಅವಾಗ ಪದ್ಮಾವತಿ ಅಂತ ಹೇಳಿ ನಂಬ್ತೀನಿ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಅವನ ಮಾತು ಹೇಳಿ ಮನೆಗೆ ಹೋಗ್ತಾರೆ ಅಮ್ಮನವ್ರ ಕಲ್ಲಿನ ಮೂರ್ತಿ ಮುಂದೆ. ಅವಾಗ ಅವ್ರು ಮಾನ್ಯ ದಿನ ಬರಬೇಕಾದ್ರೆ ಕಲ್ಲಿನ ಮೂರ್ತಿ ಅಡಿ ಹಿಂದೆ ಹುತ್ತ ಇದ್ದು, ಆ ಕಲ್ಲಿನ ಮೂರ್ತಿ ಮೇಲೆ ಬಂದಿರುತ್ತೆ, ಆ ಹುತ್ತಕ್ಕೆ ಸುತ್ತ ಹಾವು ಸುತ್ತಾಕೊಂಡಿರುತ್ತೆ, ಹಾವು ಸುತ್ತಾಕೊಂಡಿರುತ್ತೆ, ಆ ದೃಶ್ಯ ಅವ್ರಿಗೆ ಮಾತ್ರ ಕಾಣಿಸುತ್ತೆ. ಅವರು ನೋಡಿದಾಗ ಅವ್ರಿಗೆ ಮನಸ್ಸಲ್ಲಿ ಅರಿವಾಗುತ್ತೆ ದೇವರಿರೋ ಸತ್ಯ ಅಂತ ಹೇಳಿ ಅವ್ರಿಗೆ ಸೂಚನೆ ಸಿಗುತ್ತೆ.
ಮತ್ತು ಅವ್ರು ಏನು ಹೇಳಿದ್ರು ಆ ದೇವಿ ನಡೆಸ್ಕೊಟ್ಟಿರುತ್ತೆ, ನಾನು ಇದ್ದೀನಿ ಅಂತ ಹೇಳಿ ಹುತ್ತದಲ್ಲಿ ನೆಲ ನಿಂತಿರುತ್ತೆ. ಆವಾಗ ಅಮ್ಮನವರಿಗೆ ಕ್ಷಮಯಾಚನೆ ಮಾಡಿ ದೇವಿಗೆ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಮಾಡ್ತಾ 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 ಈ ಸ್ಥಳದಲ್ಲಿ ಹುತ್ತ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಈ ಸ್ಥಳದಲ್ಲಿ ಏನಂದರೆ ಮದುವೆ ವಿಚಾರ, ಮಕ್ಕಳ ವಿಚಾರ, ಜಾಬಿನ ವಿಚಾರ, ಕೆಲಸದ ವಿಚಾರ, ಮನೆ ಕಟ್ಟೋ ವಿಚಾರ, ಮನೆ ಮಾರೋ ವಿಚಾರ, ಕೋರ್ಟ್ ವಿಚಾರ, ಅವ್ರಿಗೆ ಅಸಾಧ್ಯವಾಗಿದ್ದ ಕೆಲಸಗಳೆಲ್ಲ ಈ ಸ್ಥಳದಲ್ಲಿ ಆಗಿದೆ. ಎಲ್ಲ ಎಲ್ಲೂ ಆಗದಿರೋ ಕೆಲಸಗಳು ಇಲ್ಲಾಗಿದೆ. ಅದೇ ನಮಗೊಂದ್ಸತಿ ವಿಚಿತ್ರವಾಗಿದ್ದು ಕೆಲವೊಂದ್ಸತಿ ಸಂಗತಿಗಳು ಬರ್ತಾರೆ. ಈ ಸ್ಥಳಕ್ಕೆ ಬರೋಕೆ ಆಗದೆ ಇದ್ದಾಗ ದೇವಿಯ ಹೆಸರು ಹೇಳಿ ಮನೆಯಲ್ಲೇ ಸಂಕಲ್ಪ ಮಾಡಿಕೊಂಡು ಎಷ್ಟೋ ವಿಚಾರಗಳು ಆಗಿದೆ. ಹೆಚ್ಚಾಗಿ ಒಂದು 1,000 ಜನ ಬಂದರೂ ಒಂದು ಅದರಲ್ಲಿ ಒಂದು 50 ಜನ ಮಕ್ಕಳು ಮತ್ತು ಮದುವೆ ವಿಚಾರಕ್ಕೆ ಬಂದಿರ್ತಾರೆ. ಎಷ್ಟು 10-15 ವರ್ಷದಿಂದ ಮಕ್ಕಳಾಗ್ತಿದ್ದರು ಅಥವಾ 18 ವರ್ಷದಿಂದ ಮಕ್ಕಳಾಗ್ತಿದ್ದರು ಅಥವಾ ಈ ಥರ. ಮತ್ತೆ ಒಂದು ಎಷ್ಟು ಪ್ರಯತ್ನ ಮಾಡಿದ್ರು ಮದುವೆ ವಿಚಾರದಲ್ಲಿ ನಿಧಾನ ಆಗ್ತಾರೆ. ಆ ವಿಚಾರವಾಗಿ ದೇವಿ ಹತ್ರ ಬಂದು 1,000 ಬಳೆ ಮತ್ತು ಮಲ್ಲಿಗೆಯಿಂದ ಪೂಜೆ ಕೊಡ್ತೀನಿ ಪದ್ಮಾವತಿ ಅಂತ ಹೇಳ್ಕೊಳ್ತಾರೆ. ಮಕ್ಕಳಾದ್ಮೇಲೆ ಮಗು ಅಷ್ಟು ಬಳೆ ಕೊಡ್ತೀನಿ ಪದ್ಮಾವತಿ ಅಂತ ಹೇಳಿ ನಮ್ಮನವ್ರಿಗೆ ಸಂಕಲ್ಪ ಮಾಡ್ಕೊಳ್ತಾರೆ. ಒಂದು ಇನ್ನು ಅವ್ರ ಮನಸ್ಸಲ್ಲಿ ಏನು ಹರಕೆಗಳು ಬರುತ್ತೆ ಅದನ್ನೆಲ್ಲದನ್ನು ದೇವತೆ ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ. ನಾವು ಇಲ್ಲಿ ನೋಡೋದ ಹಾಗೆ ಒಂದು ಹೇಳ್ಕೊಂಡು ಪ್ರತಿಯೊಂದು ಕೆಲಸಗಳು ದೇವಿ ನಡೆಸ್ಕೊಟ್ಟಿವಿ. ನಮಸ್ಕಾರ, ನನ್ನ ಹೆಸರು ವಿಜಯ್ ಅಂತ ಅಂದ್ಬಿಟ್ಟು ಬೆಂಗಳೂರಿಂದ ಬಂದಿದ್ದೀವಿ. ಸೊ ನಾನು ಹಿಂಗೆ ಕೆಲವರು ಡಿಜಿಟಲ್ ಮೀಡಿಯಾದಲ್ಲಿ ಈ ಕ್ಷೇತ್ರದ ಬಗ್ಗೆ ನೋಡಿದೆ. ದರ್ಶನ್ ಅವ್ರ ಜೊತೆ ಮಾತಾಡಿದೆ ನಾನು ಕೆಲವು 50 ದಿನಗಳ ಹಿಂದೆ. ಸೊ ಆ ವಿಡಿಯೋ ನೋಡಿದ್ಮೇಲೆ ನಂದೊಂದು ಕೆಲಸ ಪೆಂಡಿಂಗ್ ಇತ್ತು, ಸುಮಾರು ಆಲ್ಮೋಸ್ಟ್ 1.5 ವರ್ಷದಿಂದ ಆಗಿರಲಿಲ್ಲ. ಆಮೇಲೆ ಮನೆಯಿಂದನೇ ಸಂಕಲ್ಪ ಮಾಡಿದ್ದಕ್ಕೆ ಇವಾಗ ಅದಕ್ಕೆ ಅನುಕೂಲ ಆಗಿದೆ. ಸೊ ಅದಕ್ಕೆ ತಾಯಿಗೆ ಸನ್ನಿಧಿಗೆ ಬಂದುಬಿಟ್ಟು ಏನಪ್ಪ ಒಪ್ಸಿದ್ದೀನಿ. ಆ ಕೆಲಸ ಮುಗಿದ್ಮೇಲೆ ಇನ್ನೊಂದು ಸರಿ ಬಂದುಬಿಟ್ಟು ಸೊ ತಾಯಿ ದರ್ಶನ ಮಾಡಿಬಿಟ್ಟು ಏನು ಹರಕೆ ಅಂದ್ಕೊಂಡಿದ್ದೆ ಅದು ಮಾಡ್ಕೊತೀವಿ. ಸೊ ತುಂಬ ಒಳ್ಳೆಯದಾಗಿದೆ, ನಾವು ಅಂದ್ಕೊಂಡಿದ್ದ ಕೆಲಸ ಇಮಿಡಿಯೇಟಾಗಿ ಆಗಿದೆ. ನಾಟ್ ಈವನ್ ಆಲ್ಮೋಸ್ಟ್ 1.5 ಡೇನಲ್ಲಿ ಅದಕ್ಕೆ ರಿಸಲ್ಟ್ ಸಿಕ್ಕಿದೆ ನಮಗೆ. ಪ್ರಮುಖ ಸೇವೆ ಅಂತ ಹೇಳಿದ್ರೆ ಇಲ್ಲಿ ಬಳೆನೇ ಪ್ರಮುಖ ಸೇವೆನಾ ಅಥವಾ ಏನಿದು? ಪ್ರಮುಖ ಅಂತ ಹೇಳಿದ್ರೆ ಅಮ್ಮನವ್ರ ಮೂಲ ಸ್ಥಳದಲ್ಲಿ ಬಳೆನೆ, ಬಳೆ ಪದ್ಮಾವತಿ ಅಂತಾನೆ ಕರೀತಾರೆ ಇದಕ್ಕೆ. ಮುಂಚೆ ಏನಾಗ್ತಿತ್ತು ಅಂದ್ರೆ 5-10 ಹರಕೆ ಮಾಡ್ಕೊತಿದ್ರು. ಆಗಿನ ಕಾಲದಲ್ಲಿ ಕೈ ಹಾಕ್ಲಿಕ್ಕೆ ಬಳೆ ಇರಲಿಲ್ಲ, ಆಗಿನ ಕಾಲದಲ್ಲಿ 5-10 ಹರಕೆ ಮಾಡ್ಕೊತಿದ್ರು. ಇವಾಗ ಏನಾಗಿದೆ ಅಂದ್ರೆ 5,000 ಬಳೆ, ಅವರಷ್ಟು ತೂಕದ ಬಳೆ, 11,000 ಬಳೆ, 11,000 ರೂಪಾಯಿ ಬಳೆ, ಮಗುವಷ್ಟು ತೂಕದ ಬಳೆ, ಅವರಷ್ಟು ತೂಕದ ಬಳೆ, 5,001 ಬಳೆ, 1,008 ಬಳೆ, 108 ಬಳೆ, ಆ ತರ ಬಳೆ ರಾಶಿನೇ. ನಾವೇನಾದ್ರು 52 ವರ್ಷದಿಂದ ಅಷ್ಟು ಬಳೆ ಇಟ್ಟಿದ್ರೆ 10 ಹೈಟಲ್ಲಿ 2 ಅಗಲದಲ್ಲಿ ಬಳೆಯಿಂದನೇ ಒಂದು 500 ಮೀಟರ್ ಉದ್ದದಲ್ಲಿ ಕಾಂಪೌಂಡೇ ಕಟ್ಬೋದಿತ್ತು, ಅಷ್ಟು ಬಳೆ ಬರುತ್ತೆ. ಬಳೆ ಪದ್ಮಾವತಿ ಅಂತಾನೆ ಹೆಸರು. ಅವಾಗ ಏನಾಯ್ತು ಅಂದ್ರೆ ದೇವಿಗೆ ಜಾಸ್ತಿ ಬಳೆ ಬರ್ತಿತ್ತು. ಅವಾಗ ದೇವಿ ಹತ್ರ ಅಪ್ಪನೇ ಕೇಳಿದ್ರು, ಏನ ಇಷ್ಟು ಬಳೆ ಏನ್ ಮಾಡ್ಬೇಕು ನಾವು ಅಂತ ಕೇಳಿದಾಗ ಏನ್ ಸೂಚನೆ ಕೊಡ್ತು ಅಂದ್ರೆ ಇದನ್ನ ಬಂದಿರೋ ಭಕ್ತರಿಗೆ ನನ್ನ ಆಶೀರ್ವಾದವಾಗಿ ಈ ಬಳೆಗಳನ್ನ ನೀಡಿ ಅಂತ ಹೇಳಿ ಸೂಚನೆ ಕೊಟ್ಟಾಗ, ಈಗ 1,000 ಬಳೆ ಬಂದ್ರೆ 1,000 ಬಳೆ ಭಕ್ತರು ತಗೊಂಡು ಹೋಗ್ತಾರೆ. ಎಲ್ಲರೂ ಬಳೆ ಕೊಡಲ್ಲ, ಹೋಗ್ಬೇಕಾದ್ರೆ ಎಲ್ಲರೂ ದೇವಿ ಬಳೆ ಮನೇಲಿ ಇಟ್ಟು ತಗೊಂಡು ಹೋಗಿ ಪೂಜೆ ಮಾಡ್ತಾರೆ. ಕೆಲವರು ಕಾಣಕ್ಕೆ ಹಾಕ್ತಾರೆ, ಕೆಲವರು ಹಂಕೆ ಮಾಡಿಸ್ತಾರೆ, ಕೆಲವರು ಸಂಕಲ್ಪ ಮಾಡ್ಕೊಂತಾರೆ. ಹೋಗ್ಬೇಕಾದ್ರೆ ಅಮ್ಮನ ಆಶೀರ್ವಾದ ಬಳೆ ಅಂದ್ರೆ ಕೆಲಸ ಆದ್ಮೇಲೆ ಇಲ್ಲಿಗೆ ಬರ್ತಾರ ಅಥವಾ ಮೊದಲೇ ಇಲ್ಲಿಗೆ ಬಂದು ಪ್ರೇ ಮಾಡ್ಕೊಂಡು ಹೋಗ್ತಾರ? ಎರಡು ತರನು ಇದೆ ಸರ್. ಏನಂತ ಹೇಳಿದ್ರೆ ಕೆಲವರು ಬರಕ್ ಆಗ್ಲಿಲ್ಲ, ತುಂಬಾ ಕಷ್ಟದಲ್ಲಿದ್ದವರು ಮನೇಲೆ ಸಂಕಲ್ಪ ಮಾಡ್ಕೊಂತಾರೆ. ಕೆಲವೊಂದು ವಿಚಾರಗಳಿಗೆ ಈ ಸ್ಥಳಕ್ಕೆ ಬರ್ಲೇಬೇಕಾಗತ್ತೆ ಅಂತ ವಿಚಾರಗಳು ಇರ್ತಾರೆ. ಆ ಈ ಸ್ಥಳಕ್ಕೆ ಬಂದ ಕೂಡ ಯಾವುದೇ ತರ ವಿಘ್ನಗಳಿದ್ರು ಅದನ್ನ ದಾರಿ ಅಮ್ಮನವರು ಎಷ್ಟೋ ಜನಕ್ಕೆ. ಎಷ್ಟು ಬಳೆಯನ್ನ ಕೊಡ್ಬೇಕು ಅಂದ್ರೆ ಎಷ್ಟು ಬಳೆಯ ಸೇವೆ ಇದೆ ಇಲ್ಲಿ ಅಮ್ಮನವರಿಗೆ ಅಂತ ಹೇಳಿದ್ರೆ, ಈ ಮಗು ವಿಚಾರಕ್ಕೆ ಬಂದ್ರೆ, ಸಂತಾನವಾಗಿ ವಿಚಾರಕ್ಕೆ ಬಂದ್ರೆ ಮಗು ಆಗಿದ್ದವರಿಗೆ ಧರ್ಮದರ್ಶಿಗಳು ಹೇಳ್ತಾರೆ, ಮಗು ಅಷ್ಟು ಬಳೆ ಕೊಡ್ತೀನಿ ಅಂತ ಅಮ್ಮನವರಿಗೆ ಹರಕೆ ಮಾಡ್ಕೊಂಡು ಹೋಗು ಅಂತ ಹೇಳೋ ಸೂಚನೆ ಕೊಟ್ಟರೆ. ದೇವಿ ಹತ್ರ ಬಂದು ಮಗು ಆದ್ಮೇಲೆ ಮಗು ಮತ್ತೆ ಬಳೆ, ಮಗು ಅಷ್ಟೇ ತೂಕದ ಬಳೆನ ಇದರಲ್ಲಿ ತಕ್ಕಡಿಯಲ್ಲಿ ತುಲಾಭಾರ ಮಾಡಿ ದೇವಿಗೆ ಅರ್ಪಣೆ ಮಾಡ್ತಾರೆ. ಮದುವೆ ವಿಚಾರವಾಗಿ 1,008 ಬಳೆ ಹೆಚ್ಚಾಗಿ ಹೇಳ್ಕೊಂತಾರೆ. 1,008 ಬಳೆ ಮತ್ತೆ ಮಲ್ಲಿಗೆ ಹೂವಿನ ಪೂಜೆ ಮತ್ತೆ ಅವ್ರ ಮನಸ್ಸಿಗೆ ಇಚ್ಛೆ ಬಿಟ್ಟಿದೆ ಸರ್. ಅದು ಕೆಲವರು 25,000 ಬಳೆ ಒಪ್ಸಿದ್ದಾರೆ, ಕೆಲವರು 2,000 ತೂಕದ ಬಳೆ ಒಪ್ಸಿದ್ದಾರೆ. ಈ ತರ ಅವರಿಗೆ ಅವ್ರ ಮನ್ಸಲ್ಲಿ ಏನ್ ತೋರ್ತಿರ್ತಾರೆ ಅದನ್ನ ಹೇಳ್ಕೊಂತಾರೆ. ದೇವಾಲಯದ ಒಳಗಡೆ ಬಂದ್ರೆ ಇದು ಮೂಲ ದೇವಾಲಯ ಅಥವಾ ದೇವ್ರಿರುವಂತಹ ಮೂಲ ನೆಲೆ ಇದು. ಸೊ 4 ಕಡೆ ಬಾಗಿಲುಗಳು ನಮ್ಗೆ ಕಾಣಿಸುತ್ತೆ, ಅದು ಮುಖ್ಯ ದ್ವಾರ ಇದು, ಮತ್ತೆ 3 ಕಡೆನೂ ಕೂಡ ಬಾಗಿಲುಗಳಿದೆ. ಏನ್ ಸರ್ ಇದು ವಿಶೇಷ? ಏನು ವಿಶೇಷ ಏನಂತ ಹೇಳಿದ್ರೆ, ಈ ನೋಡ್ತಾ ಇದೀವಲ್ಲ ಇದು ಇದು ಹೊಸದಾಗ ಕಟ್ಟಿದ ಮಂದಿರ, ದೇವಿ ಮೂಲ ಸ್ಥಳ ಮಧ್ಯದಲ್ಲಿದೆ. ಏನಾಗಿತ್ತು ಅಂದ್ರೆ 10-11 ವರ್ಷದಿಂದ ದೇವಿಗೆ ಮಣ್ಣಿಂದನೇ ಗುಡಿ ಕಟ್ಟಿದ್ರು, ಇಷ್ಟೇ ದೊಡ್ಡದಾಗಿತ್ತು, ಮಣ್ಣಿಂದನೇ ಕಟ್ಟಿದ್ರು. ಏನಾಗುತ್ತೆ ಅಂದ್ರೆ ರಾತ್ರಿ ಮಧ್ಯರಾತ್ರಿ ಯಾರಿಗೂ ಗೊತ್ತಾಗಲ್ಲ, ಅಮ್ಮನವರ ಗುಡಿ 4x4 ಆಗ್ಬಿಡುತ್ತೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ. ಬೆಳಿಗ್ಗೆ ಬಂದು ನೋಡ್ಬೇಕಾದ್ರೆ ದೇವಿ ಗುಡಿ 4x4 ಆಗಿ ಬಿದ್ದಿದೆ. ಇಲ್ಲೇನಂದ್ರೆ ಅವ್ರ ಕನಸಲ್ಲಿ ಹೋಗಿ ಸೂಚನೆ ಕೊಡುತ್ತೆ. ಈ ತರ ಬಿದ್ದಾಗ ಅಮ್ಮನವ್ರ ಹತ್ರ ಅಂದ್ರೆ ಧರ್ಮದರ್ಶಿಗಳಿಗೆ ಈ ಸ್ಥಳದಲ್ಲಿ ಏನೇ ಆಗಿರೋದ್ರು ಒಂದು ಸೂಚನೆ ಸಿಕ್ಕೇ ಸಿಗುತ್ತೆ.
ಅದು ಬಂದು ದೇವಿ ಹತ್ರ ಅರ್ಪಣೆ ದೇವಿ ಅರ್ಪಣೆ ಕೊಡ್ತಾನೆ ನಾನು ಇಲ್ಲಿ ಚತುರ್ಮುಖವಾಗಿ ಸ್ಥಳದಲ್ಲಿ ನಾನು ಪ್ರತಿಷ್ಠಾಪನೆ ಮಾಡಿ ಯಾಕಂದ್ರೆ ನಾಲ್ಕು ದಿಕ್ಕಿಗೆ ನಾನು ಪ್ರಭಾವ ಬೀರ್ಬೇಕು ನಾನು ಅಂತ ಹೇಳಿ ಸೂಚನೆ ಕೊಡ್ತಾನೆ. ಅದೇ ರೀತಿಯಾಗಿ ಈಗಲೂ ಸಹ ಎಲ್ಲ ಇಡೀ ನಮ್ಮ ಕರ್ನಾಟಕ ದೇಶದ ಕಡೆಯಿಂದನೂ ಈ ಕ್ಷೇತ್ರಕ್ಕೆ ಜನಗಳು ಹರಿದು ಬರ್ತಾನೆ ಇದೆ. ಹೌದು ಹೌದು. ಆದ್ರೆ ಅದು ಹಂಚು ಏನು ಬಿತ್ತಲ್ಲ ಹುಟ್ಟು ಬಿತ್ತಲ್ಲ, ಆದ್ರೆ ಅಮ್ಮನವ್ರು ಹುತ್ತದ ಮೇಲೆ ಒಂದೇ ಒಂದು ಹಂಚು ಪೀಸು ಸಹ ಏನೂ ಆಗಿಲ್ಲ ದೇವಿ ಹುತ್ತಕ್ಕೆ. ಏನೂ ಆಗಿಲ್ಲ, ಏನೂ ಆಗಿಲ್ಲ. ಅದೇ ಎಲ್ಲರಿಗೂ ಆಶ್ಚರ್ಯ, ಯಾಕಂದ್ರೆ ಅಷ್ಟು ಶಕ್ತಿ ಇರೋ ಸ್ಥಳಕ್ಕೆ ಏನೂ ಆಗಲ್ಲ ಸರ್. ಅದು ದೇವಿನೇ ನೆಲೆಸಿರೋದ್ರಿಂದ ಭಕ್ತರಿಗಾದ್ರೇನೆ ಅದು ಸುಮ್ಮನೆ ಇರಲ್ಲ, ಅದು ಅದಕ್ಕಾದ್ರೆ ಅದು ಬಿಡುತ್ತ. ಹೌದು, ಅದೆಲ್ಲ ಅದಕ್ಕೆ ಏನು ತೊಂದರೆಗಳೇ ಆಗಿಲ್ಲ ದೇವಿ. ಅಂದ್ರೆ ಟೋಟಲಿ ಒಬ್ಬ ವ್ಯಕ್ತಿ ಏನಾದ್ರೂ ಅಂದ್ಕೋಬೇಕು ಅಥವಾ ಏನಾದ್ರೂ ಅವ್ನು ಮಾಡೋ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ, ಅಥವಾ ಏನಾದ್ರೂ ಸಮಸ್ಯೆಗಳಿದ್ರೆ, ಅಥವಾ ಅವನಲ್ಲಿ ಏನಾದ್ರೂ ನೋವುಗಳಿದ್ರೆ, ಅದನ್ನ ದೇವಿ ಹತ್ರ ಅವನು ಪರಿಪಕ್ವವಾಗಿ ಹೇಳ್ಕೊಂಡ್ರೆ ಆ ಕೆಲಸ ಆಗುತ್ತೆ. ಅದು ಈ ಸ್ಥಳದ ಮಹಿಮೆ. ಹಾಗೆ ಆಗುತ್ತೆ. ನಮ್ ಭಕ್ತರಿಗಿಂತ ನಮ್ಗೆ ಜಾಸ್ತಿ ಅದ್ರ ಬಗ್ಗೆ ಕಾನ್ಫಿಡೆನ್ಸ್, ಯಾಕಂದ್ರೆ ನಾವು ನೋಡಿದೀವಿ ಅಂತದ್ದು. ಅವ್ರು ಸುಮ್ನೆ ಸಂಕಲ್ಪ ಮಾಡ್ಕೊಂಡು ಹೋಗಿ ಈಗ ಎಷ್ಟು ಜನ ಬರ್ತಾರೆ ಇಲ್ಲಿಗೆ ಸರ್? ಈಗ ಈಗ ಪ್ರತಿದಿನ ಸದ್ಯದ ಪರಿಸ್ಥಿತಿಲಿ ಪ್ರತಿದಿನ ಲೆಕ್ಕ ಹಾಕಿದ್ರೆ ವಾರದಲ್ಲಿ ಒಂದು 8-10,000 ಜನ ಬರ್ತಾರೆ. ಹೌದಾ? ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಒಂದು 6-7,000 ಜನ ಬರ್ತಾರೆ. ಬಂದು ಹೋಗ್ತಾನೆ. ಪ್ರಮುಖವಾದ ಪೂಜೆ ವಾರದಲ್ಲಿ ಯಾವ ದಿನ ನಡೆಯೋದಿಲ್ಲ? ಪ್ರತಿನಿತ್ಯ ಶುಕ್ರವಾರ ಅಮ್ಮನವರಿಗೆ ವಿಶೇಷ ಮಹಾಮಂಗಳ ಅಂತೇಳಿ ಆಗುತ್ತೆ. ಪ್ರತಿನಿತ್ಯನ ದೇವಿಗೆ ಅಂದ್ರೆ ತ್ರಿಕಾಲ ಪೂಜೆಗಳು ನಡೀತಾನೆ ಇದೆ. ಅಂದ್ರೆ ಈಗ ಈ ಪ್ಲೇಸ್ ಅಲ್ಲಿ ಇಲ್ಲೂ ಪೂಜೆ ಆಗುತ್ತೆ, ಇನ್ನೊಂದು ಸ್ಥಳ ಇದೆ, ಅದ್ರ ಬಗ್ಗೆನು ನಾನು ತೋರಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ, ಅದ್ರ ಬಗ್ಗೆನು ಕೂಡ ಹೇಳ್ತೀನಿ. ಸೊ ಇಲ್ಲೂ ಪೂಜೆ ಆಗುತ್ತೆ, ಅಲ್ಲೂ ಕೂಡ ಪೂಜೆ ಆಗುತ್ತಲ್ವಾ? ಬಂದವರು ಎರಡೂ ಕಡೆ. ಇದು ಅಮ್ಮನವ್ರ ಮೂಲ ಸ್ಥಳ. ಇಲ್ಲಿ ಹುತ್ತದ ರೂಪದಲ್ಲಿ ನೆಲೆಸಿದೆ ದೇವಿ. ಓಕೆ. ಇದು ನಿಜವಾದ ರೂಪ ದೇವಿದು. ಅಲ್ಲಿ ಮೇಲೆ ಮೂರ್ತಿ ರೂಪದಲ್ಲಿ ನನ್ನ ಪ್ರತಿಷ್ಠಾಪನೆ ಮಾಡಿ ಅಂತೇಳಿ ಸೂಚನೆ ಕೊಡುತ್ತು ಧರ್ಮದರ್ಶಿಗಳು ಕನ್ಸಲ್. ಅದೇ ತರವಾಗಿ ದೇವಿ ಅಪ್ಪಣೆ ಮೇಳಗೆ ಮೇಲೆ ಮೂರ್ತಿ ರೂಪದಲ್ಲಿ ದೇವಿನ ಪ್ರತಿಷ್ಠಾಪನೆ ಮಾಡೋದು. ಇಲ್ಲಿ ಏನ್ ಹೇಳ್ಕೊಂಡ್ರು ಆಗುತ್ತೆ, ಅಲ್ಲಿ ಏನ್ ಹೇಳ್ಕೊಂಡ್ರು ಆಗುತ್ತೆ. ಎರಡು ಒಂದು ಶಕ್ತಿ ಒಂದೇ, ಸ್ಥಳಗಳು ಮಾತ್ರ ಒಂದು ಸ್ವಲ್ಪ ದೂರ ಇದೆ ಅಷ್ಟೇ, ಬಿಟ್ರೆ ದೇವಿ ಶಕ್ತಿ ಒಂದೇ. ಓಕೆ. ಈಗ ಪ್ರತಿದಿನ ಹೇಗೆ ನಡೆಯುತ್ತೆ ಸರ್ ಪೂಜೆಗಳು? ಅಂದ್ರೆ ಇಲ್ಲಿ ಯಾವ ರೀತಿ ಇರುತ್ತೆ? ಬೆಳಿಗ್ಗೆ 8 ಗಂಟೆಗೆ ಓಪನ್ ಆಗುತ್ತೆ, ಮಧ್ಯಾಹ್ನ ಊಟದ ಸೇವೆ ಕೂಡ ಇದೆ ಅನ್ನೋದನ್ನ ಕೇಳ್ಪಟ್ಟೆ ನಾನು. ಸೊ ಅದ್ರ ಬಗ್ಗೆ ಹೇಳ್ಬೋದಾ? ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಅಮ್ಮನವರ ಸ್ಥಳ ಇಲ್ಲಿ ಓಪನ್ ಆಗುತ್ತೆ. ಬೆಳಿಗ್ಗೆ 7 ರಿಂದ ಸಂಜೆ 7 ಗಂಟೆ ತನಕನು ಸಹ ಭಕ್ತರಿಗೆ ಪೂಜೆಗಳ ದರ್ಶನಕ್ಕೆ ಅವಕಾಶ, ಪುನಸ್ಕಾರಗಳನ್ನು ಮಾಡಿಸಬಹುದು. ಮಧ್ಯಾಹ್ನ 2-3 ಮಾತ್ರ ಅಂದ್ರೆ ವಿಶ್ರಾಂತಿ ಸಮಯ ಅಂತ ಹೇಳಿ. ಊಟ ಸಂಜೆನೂ ಇರುತ್ತಾ? ಹೇಗೆ ಊಟ ಏನಂತ ಹೇಳಿದ್ರೆ, ನಾವು ಬೆಳಿಗ್ಗೆ ನಮ್ಮ 18 ವರ್ಷದಿಂದ ಸತತ 18 ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ಅನ್ನದಾನ ಆಗ್ತಾನೆ ಇದೆ. ಬಂದವ್ರಿಗೆ ಪ್ರತಿಯೊಬ್ಬರಿಗೂ ಅನ್ನದಾನ ಮಾಡೇ, ಅಂದ್ರೆ ಅವ್ರಿಗೆ ಊಟ ಮಾಡ್ದೇನೆ ನಾವು ಹಾಗೆ ಕಳ್ಸಲ್ಲ. ನಮ್ ಕಣ್ಣು ತಪ್ಸ್ಕೊಂಡು ಹೋಗ್ಬಿಟ್ರೆ ಊಟ ಹಾಕ್ದೇನೆ ಕಳ್ಸಲ್ಲ. ಪ್ರತಿನಿತ್ಯ ಬೆಳಗ್ಗೆ ತಿಂಡಿ ಇರುತ್ತೆ, ಆಮೇಲೆ ಮಧ್ಯಾಹ್ನ ಊಟ ಇರುತ್ತೆ, ಸಂಜೆ 5-6 ಗಂಟೆ ತನಕ ನಾವು ಅನ್ನ ಬಂದವರಿಗೆ ಅನ್ನದಾಸೋಹ ಮಾಡ್ತೀವಿ. ಈಗ ಬಳೆ ಕೊಡೋದಕ್ಕೆ ಅಥವಾ ಅವ್ರು ಹೇಳಿರುವಂತ ಹರಕೆ ನೆರವೇರಿದ್ರೆ ನಿಮ್ಮನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬಹುದಾ? ಅಥವಾ ಅವ್ರಿಗೆ ಹೇಗೆ ಯಾವ ದಿನ ಬೇಕಾದ್ರೆ ಯಾವ ಸಮಯಕ್ಕೆ ಬೇಕಾದ್ರೆ ಇಲ್ಲಿಗೆ ಬರ್ಬಹುದಾ? ಯಾವ ದಿನ ಬೇಕಾದ್ರೂ ಬರ್ಬಹುದು. ಪ್ರತಿನಿತ್ಯನೂ ದೇವರಿಗೆ ಇಲ್ಲಿ ಹರಕೆ ಸಮರ್ಪಣೆ ಮಾಡ್ತಾನೆ ಇರ್ತೀವಿ. ಬಳೆಗಳು ಇಲ್ಲೇ ಸಿಗುತ್ತೆ ಅವ್ರಿಗೆ, ಎಷ್ಟು ಬಳೆ ಬೇಕಾದ್ರೂ ಇಲ್ಲಿ. ಯಾಕಂದ್ರೆ ಬಳೆ ಪದ್ಮಾವತಿಯೇ ಫೇಮಸ್ ಆಗಿರೋದ್ರಿಂದ, ಬಳೆನೇ ಮುಖ್ಯ ಆಗಿರೋದ್ರಿಂದ ಬಳೆನೇ ಮುಖ್ಯವಾಗಿ ಈ ಆಫೀಸ್ ರೂಮ್ ಅಲ್ಲಿ ಇಟ್ಟಿದ್ದಾರೆ. ಎಷ್ಟು ಬಳೆ ಬೇಕಾದ್ರೂ ದೇವಿಗೆ ಸಿಗುತ್ತೆ. ನಾನು ಇಲ್ಲಿ ಹೊರಗಡೆ ಬೇರೆ ನೋಡಿದೆ, ಎಷ್ಟೊಂದು ಬಳೆಗಳು ನೀವು ರಾಶಿ ಹಾಕಿದ್ದೀರಾ ಹೊರಗಡೆ. ಬಹುಶಃ ಒಳಗಡೆ ಇಡೋಕೆ ಜಾಗ ಸಾಕಾಗಲ್ಲ ಅಂತ ಇಟ್ಟಿರ್ಬಹುದು ಅನ್ಕೊಂತೀನಿ. ಅದು ನೋಡ್ತಾ ಇರೋದು 1% ಅಲ್ಲ ಸರ್, 52 ವರ್ಷದಿಂದ ಅಷ್ಟು ಬಳೆ ಇಟ್ಟಿದ್ರೆ ಅದು ಇಲ್ಲಿ ಇಲ್ಲಿ ರಿಯಲ್ ಆಗಿ ಜಾಗ ಸ್ವಲ್ಪ ಅಡಚಣೆ. ಅಷ್ಟು ಬಳೆ ಇಟ್ಟಿದ್ರೆ ನಮ್ಗೆ ಓಡಾಡಕ್ಕೆ ಜಾಗ ಇರ್ತದೆ ಅಷ್ಟೊಂದು ಬಳೆ. ಅವಾಗ ಜನಗಳಿಗೆ ತೋರಿಸ್ಬೇಕು ಮಾಡ್ಬೇಕು ಅಂತ ಅವಾಗ ಅವ್ರ ಮನಸ್ಥಿತಿಗಳು ಇರಲಿಲ್ಲ. ಅವಾಗ ಏನ್ ಮಾಡ್ತಿದ್ರು, ಅದನ್ನ ತಗೊಂಡೋಗಿ ಹೊಳೆಗೆ ಹಾಕ್ತಿದ್ರು. ಆಮೇಲೆ ಯಥೇಚ್ಛವಾಗಿ ಬಳೆ ಸ್ಟಾರ್ಟ್ ಆದಾಗ ಅವಾಗ ಬಂದಿರೋ ಭಕ್ತರಿಗೆ ಕೊಡಿ ಅಂತ ಹೇಳಿ ದೇವಿ ಸೂಚನೆ ಆದ್ಮೇಲೆ ಅವರು ಭಕ್ತರಿಗೆ ಅವಾಗಿಂದ ನಾವು ಕೊಡ್ತಾ ಬರ್ತೇವೆ. ಬನ್ನಿ ಸರ್, ಆ ಬಳೆಗಳನ್ನ ನಾವೀಗ ನೋಡ್ಕೊ ಬರೋಣ. ಹೊರಗಡೆ ತುಂಬಾ ಬಳೆಗಳನ್ನ ಇಟ್ಟಿದ್ದಾರೆ. ಸೊ ಸಾವಿರಾರಲ್ಲ, ಅಲ್ಲಿ ಲಕ್ಷಾಂತರ ಬಳೆಗಳು ಇರಬಹುದು. ಸೊ ನೀವು ಬಂದ್ರೆ ಅದನ್ನ ನೋಡ್ಬೋದು. ಅದು ಎಲ್ಲೋ ಒಂದು ಎಣಿಕೆಯ ಬಳೆ ಅಷ್ಟೇ, ಅದು ಇನ್ನೂ ಎಷ್ಟೊಂದು ಬಳೆಗಳು ಅವರಿಗೆ ಇಡೋಕೆ ಸ್ಟೋರ್ ಮಾಡೋಕೆ ಆಗ್ತಾ ಇಲ್ಲ. ಸೊ ಆ ಬಳೆಗಳೆಲ್ಲ ಇಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ. ಸೊ ಇಷ್ಟನ್ನು ನೀವು ಇಟ್ಟಿದ್ದೀರಾ?
ಓಕೆ, ಎಷ್ಟೊಂದು ಇದೆ ಸರ್ ಇದು? ಸರ್ ಇದು 1% ಅಲ್ಲ ಸರ್, ಇದು ನಾವು ನೋಡ್ದಂಗೆ ಈಗಿನ ತುಂಬಾ ಈಗ ಅಂತೂ ಜನಗಳಿಗೆ ಈ ಕ್ಷೇತ್ರದ ಬಗ್ಗೆ ಪರಿಚಯ ಆದ್ಮೇಲಂತೂ ಹರಕೆಗಳು ಜಾಸ್ತಿನೇ ಆಗಿದೆ, ಈಡೇರೋದು ತುಂಬಾ ಜಾಸ್ತಿನೇ ಅಲ್ವಾ ಸರ್? ಅದೇ ಹೇಳದ್ನಲ್ಲ, ಈ ಸ್ಥಳದಲ್ಲಿ ಆಗ್ದಿರೋ ಕೆಲಸಗಳನ್ನ ಇಲ್ಲ ಸರ್, ಆಗ್ದಿರೋ ಕೆಲಸಗಳಿಲ್ಲ. ಯಾಕಂದ್ರೆ ಅವ್ರು ಹೇಳ್ತಾರೆ ನಾವ್ ಎಲ್ಲೆಲ್ಲೋ ಹೋಗಿದ್ವಿ, ನಮ್ಗೆ ಏನಾಗಿಲ್ಲ, ಈ ಸ್ಥಳಕ್ ಬಂದ್ರೆ ನಮ್ಗೆ ಆಯ್ತು. ಈಗ ನೀವು ಬಂದವ್ರು ಮಾತಾಡ್ಸಿದ್ರೆ ಅವ್ರು ಹೇಳೋದೇ ಅದು. ಹೌದು, ಇಲ್ಲಿ ನಾನು ಬರುವಾಗ್ಲೂ ಕೂಡ ತುಂಬಾ ಜನ ಇದೆ. ನಾವು ಆಕ್ಚುಲಿ ಸ್ವಲ್ಪ ಲೇಟ್ ಆಗಿ ಬಂದ್ವಿ, ಬೆಳಿಗ್ಗೆನೆ ಬಂದಿದ್ರೆ ಇನ್ನೂ ತುಂಬಾ ಜನ ಸಿಕ್ಕಿರೋರೇನು. ಆದ್ರೆ ನಾನು ಬಂದವಾಗ್ಲೂ ಕೂಡ ವೀಕ್ಷಕರೇ ಇಲ್ಲಿ ತುಂಬಾ ಜನ ಇದ್ರು. ಆಮೇಲೆ ಎಲ್ಲರೂ ಕೂಡ ಹೇಳ್ತಿರೋದು, ನಾವು ಯಾರ ಹತ್ರನೂ ಕೇಳ್ಕೊಂಡು ಇಲ್ಲಿಗೆ ಬಂದ್ವಿ, ಎಲ್ಲೋ ನೋಡ್ಕೊಂಡು ಬಂದ್ವಿ ದೇವಾಲಯದ ಬಗ್ಗೆ ಅಂತ. ಅದು ಈ ಸರೌಂಡಿಂಗ್ ಜನ ಅನ್ನೋದಕ್ಕಿಂತ ಜಾಸ್ತಿ ಸಿಟಿ ಮಂದಿ ಇಲ್ಲಿಗೆ ಬಂದು ಪೂಜೆಯನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಒಂದು ಖುಷಿಯಾಗಿದೆ ಏನಂತ ಹೇಳಿದರೆ, ನೀವು ಇಲ್ಲಿಗೆ ಬಂದರೆ ಎರಡು ಬೆನಿಫಿಟ್ ಇದೆ. ಒಂದು, ಅಮ್ಮನವರನ್ನ ನೋಡಿಕೊಂಡು ನಿಮ್ಮ ಹರಕೆಯನ್ನು ಪೂರೈಸ್ಕೊಂಡು ಹೋಗ್ಬೋದು. ಇನ್ನೊಂದು, ಜೋಗ ಜಲಪಾತಕ್ಕೂ ಕೂಡ ಹತ್ತಿರ ಇದೆ, ಅಲ್ಲಿಂದಾನೇ ಪಾಸ್ ಆಗಿ ನೀವು ಇಲ್ಲಿಗೆ ಬರಬೇಕು. 9 ಕಿಲೋಮೀಟರ್, 10 ಕಿಲೋಮೀಟರ್ ಆಗುತ್ತಲ್ಲ ಸರ್? 10 ಕಿಲೋಮೀಟರ್ ಆಗುತ್ತೆ. 10 ಕಿಲೋಮೀಟರ್ ಒಳಗಡೆ ಇದೆ. ಸೊ ನೀವು ಬೆಂಗಳೂರಿಂದಾನು ಬರ್ಬೋದು, ಅಥವಾ ಯಾವ ಕಡೆಯಿಂದ ಎಲ್ಲಿಗೆ ಬಂದ್ರೂ ಜೋಗ ಪಾಸ್ ಆಗಿನೇ ಈ ಒಂದು ಸನ್ನಿಧಿಗೆ ಬರಬೇಕು. ಇನ್ನೊಂದು, ನನಗೆ ಇಲ್ಲಿ 5 ದೇವರಿದ್ದಾರೆ, ಅಂದರೆ ಇದು ಹಳ್ಳಿ ಕಡೆ ಇರುತ್ತೆ ಅನ್ಕೊಂತೀನಿ ಸರ್. ಕ್ಷೇತ್ರಪಾಲ ಅಂದರೆ ಈ ಕ್ಷೇತ್ರಕ್ಕೆ ಸಂಬಂಧಿಸಿರೋದು. ಸಂಪತ್ನಾಗ, ಮಾಸ್ತಿ, ಯಕ್ಷಿ, ಚೌಡಿ, ಇದೆಲ್ಲ ಯಾವಾಗ ಪ್ರತಿಷ್ಠಾಪನೆ ಮಾಡಿದ್ದು ನೀವು? ಆದರೆ ಇದು ಹಳೆ ದೇವಸ್ಥಾನ, ಅಮ್ಮನವ್ರ ಮೂಲ ಸ್ಥಳ ಇರಬೇಕಾದ್ರೆ ಮಣ್ಣಿಂದ ಗುಡಿ ಕಟ್ಟಿದಾಗಲೇ ಇದನ್ನೆಲ್ಲ ಇತ್ತು ದೇವತೆಗಳು. ಆದರೆ ಇದಕ್ಕೆ ಸಪರೇಟ್ ಆಗಿ ಈ ಥರ ಹೊಸದಾಗಿ ಗುಡಿ ನಿರ್ಮಾಣ ಮಾಡಿರಲಿಲ್ಲ. ಓಕೆ. ಆಮೇಲೆ ದೇವಿ ಸೂಚನೆ ಮೇರೆಗೆ ಇವತ್ತು ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿ ಅಂತ ದೇವಿ ಸೂಚನೆ ಕೊಟ್ಟ ಮೇಲೆ ಪರಿವಾರ ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದು. ಸಂಪತ್ನಾಗ, ಕ್ಷೇತ್ರಪಾಲ, ಯಕ್ಷಿ, ಚೌಡಿ, ಎಲ್ಲ ದೇವಿ ಪರಿವಾರ ದೇವತೆಗಳು. ಸರ್, ಇಲ್ಲಿ ಮುಂದಕ್ಕೆ ಹೋದ್ರೆ ಕೆಲವೊಂದು ತ್ರಿಶೂಲಗಳನ್ನು ಇಟ್ಟಿದ್ದಾರೆ, ಅಲ್ಲಿ ಭೂತರಾಜರು ಅಂತ ಒಂದು ಚಿಕ್ಕ ಗುಡಿ ಇದೆ. ಸೊ ಅದರ ಮಹಿಮೆ ಮತ್ತೆ ಆ ಒಂದು ದೇವರ ಬಗ್ಗೆ ಹೇಳಬಹುದಾ ಸರ್ ನೀವು? ವೀಕ್ಷಕರೇ, ಶ್ರೀ ಭೂತರಾಜ ವಡನ್ಬೈಲು ದೇವರು ಕೂಡ ಈ ಒಂದು ಸನ್ನಿಧಾನದಲ್ಲಿದೆ. ಬಳೆ ಪದ್ಮಾವತಿ ಸನ್ನಿಧಾನಕ್ಕೆ ಬಂದರೆ ನಿಮಗೆ ಇಲ್ಲಿ ಭೂತರಾಜನನ್ನು ಕೂಡ ನೋಡುವಂಥ ಅವಕಾಶ ಸಿಗುತ್ತೆ. ಕೇವಲ ನೋಡೋದಲ್ಲ, ನಿಮ್ಮ ಹರಕೆ ಭೂತರಾಜನಿಗೂ ಕೂಡ ನೀವು ಸಲ್ಲಿಸಬಹುದು. ಕೆಲವರಿಗಿರುತ್ತೆ ಕೋರ್ಟ್ ಕಚೇರಿ ವಿಚಾರ ಇರ್ಬೋದು, ಅಥವಾ ಯಾರಿಂದನೋ ಮೋಸ ಆಗಿರೋದಿರ್ಬೋದು, ವ್ಯವಹಾರಗಳು ಸರಿಯಾಗಿ ನಡೀದೇ ಇರುವಂಥ ವಿಚಾರಗಳಿರ್ಬೋದು, ಅಥವಾ ಜಾಗದ ಸಮಸ್ಯೆಗಳಿರ್ಬೋದು, ಹೀಗೆ ಸುಮಾರು ವಿಚಾರಗಳಲ್ಲಿ ಕೆಲವರು ಬಳಲಿ ಬೆಂಡಾಗಿರ್ತಾರೆ. ಸೊ ಅಂಥವರಿಗೆ ಭೂತರಾಜನಿಂದ ನಿಜವಾಗಿಯೂ ಪರಿಹಾರ ಸಿಗುತ್ತೆ ಅಂತ ಸನ್ನಿಧಾನದ ಪ್ರಮುಖರಲ್ಲಿ ಒಬ್ಬರಾಗಿರುವಂತಹ ನಮ್ಮ ದರ್ಶನ್ ಅವರು ಹೇಳ್ತಿದ್ದಾರೆ. ಸರ್, ಈ ಒಂದು ದೇವರ ಬಗ್ಗೆ ಮತ್ತು ಇಲ್ಲಿ ಆಗಿರುವಂತಹ ಕೆಲವೊಂದು ಕೆಲಸಗಳ ಬಗ್ಗೆ ಹೇಳ್ಬೋದಾ? ಮತ್ತು ನನಗಿಲ್ಲಿ ಕಾಣಿಸ್ತಿದೆ ತುಂಬ ಚೀಟಿಗಳನ್ನು ಬರೆದು ಅದನ್ನು ಸುತ್ತಿ ಕಂಬಕ್ಕೆ ಸುತ್ತು ಹೋಗಿದ್ದಾರೆ, ಏನಿದರ ಗುಟ್ಟು ಅಂತ? ಸರ್, ಏನಂದರೆ ಭೂತರಾಜರ ವಿಶೇಷ ಏನಂದರೆ ಕ್ಷೇತ್ರ ಎಲ್ಲ ಕಾಯೋದು ಅದೇ ಭೂತಪ್ಪನೇ. ಯಾರಾದರೂ ಈ ಆಸ್ತಿ ವಿಚಾರವಾಗಿ ಸಮಸ್ಯೆಗಳಾಗಿದ್ರೆ, ಕೋರ್ಟ್ ವಿಚಾರವಾಗಿ ಸಮಸ್ಯೆಗಳಾಗಿದ್ರೆ, ಅಥವಾ ಅಂತ ಈ ಮಾಟ ಮಂತ್ರಗಳ ಪ್ರಯೋಗಗಳ ಅಂಥದ್ದು ನಡೀತಾ ಇದ್ರೆ, ಅಥವಾ ಬೇರೆಯವರಿಂದ ಮಾನಸಿಕವಾಗಿ ಅಥವಾ ಹಿಂಸೆಗಳು ನಡೀತಾ ಇದ್ರೆ, ನ್ಯಾಯದ ಪರವಾಗಿ ಇದು ಯಾವಾಗಲೂ ನಿಲ್ಲುತ್ತೆ. ಏನಂತ ಹೇಳಿದ್ರೆ, ಈ ವಿಶೇಷ ಏನಂತ ಹೇಳಿದ್ರೆ, ಇದು ಕುಂಬಳಕಾಯಿ ಹರಕೆ ಮತ್ತೆ ಕುಂಕುಮ ಮತ್ತೆ ತ್ರಿಶೂಲ ಹರಕೆಗಳನ್ನು ಮಾಡ್ಕೊಳ್ತಾರೆ. ಮೂರು ಹರಕೆಗಳು ಮಾತ್ರ ನಮ್ಮಲ್ಲಿ, ಅಲ್ಲೆಲ್ಲ ಇಟ್ಟಿದ್ದಷ್ಟು ಕುಂಬಳಕಾಯಿ ಆ ಭೂತಪ್ಪನಿಗೆ ಸಲ್ಲಬೇಕಾಗಿದೆ. ಏನಂತ ಹೇಳಿದ್ರೆ, ಅವ್ರ ಕೆಲಸ ಎಕ್ಸಾಂಪಲ್, ಅವರು ಒಂದು ಕೋರ್ಟ್ ವಿಚಾರವಾಗಿ ಒಂದು ಹರಕೆ ಮಾಡ್ಕೊತಾರೆ. ಎಷ್ಟೋ ವರ್ಷಗಳಿಂದ ಅವ್ರ ಕೋರ್ಟಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ, ಬಗೆಹರಿತಾನೆ ಇರಲ್ಲ. ಕೋರ್ಟ್ ವಿಚಾರಗಳು ಹರಕೆ ಮಾಡ್ಕೊತಾರೆ. ಅವ್ರ ಕೋರ್ಟ್ ವಿಚಾರದಲ್ಲಿ ಜಯ ಆದ್ಮೇಲೆ ಈ ಸ್ಥಳಕ್ಕೆ ಬಂದು 5 ಕುಂಬಳಕಾಯಿ, 5 ಕೆಜಿ ಕುಂಕುಮ, ಅಥವಾ ಅವ್ರ ಮನಸ್ಸಿಗೆ ಎಷ್ಟು ಕುಂಬಳಕಾಯಿ ಹೇಳ್ಕೋಬಹುದು, ಅಥವಾ ಅವ್ರ ಮನಸ್ಸಿಗೆ 5-10 ಕೆಜಿ ಕುಂಕುಮ ಹೇಳ್ಕೋಬಹುದು, 5 ಕೆಜಿ ಕುಂಕುಮ, ಅಥವಾ ಅವರಷ್ಟು ತ್ರಿಶೂಲ ಕೊಡ್ತೀನಿ ಅಂತ ಹೇಳ್ಕೊತಾರೆ. ಆ ಥರ ತ್ರಿಶೂಲ, ಕುಂಬಳಕಾಯಿ ಮತ್ತೆ ಕುಂಕುಮದ ಹರಕೆ ಜಾಸ್ತಿ ಈ ಸ್ಥಳದಲ್ಲಿ. ಇದ್ರ ವಿಶೇಷನ ತುಂಬಾ ಶಕ್ತಿ ಇದಕ್ಕೆ. ನ್ಯಾಯ ಎಲ್ಲಿದೆ ಅಲ್ಲಿ ಅವ್ರನ್ನ ಕಾಪಾಡುತ್ತೆ. ಅಮ್ಮನವ್ರು ಮತ್ತೆ ಅಮ್ಮನವ್ರು ಏನು ಆಜ್ಞೆ ಮಾಡ್ತಾರಲ್ಲ ಅದನ್ನ ಚಾಚು ತಪ್ಪದೆ ಪಾಲನೆ ಮಾಡುತ್ತೆ. ಈ ರೀತಿ ಏನಾದರೂ ಹರಕೆಗಳಿದ್ರೆ ಇಲ್ಲಿ ಕುಂಬಳಕಾಯಿ ಅಥವಾ ತ್ರಿಶೂಲವನ್ನು ಇಡಬಹುದು. ವೀಕ್ಷಕರು, ನಿಮ್ಗೆ ಅಲ್ಲಿ ಕಾಣಿಸ್ತಿರ್ಬೋದು, ಅಲ್ಲಿ ತುಂಬ ತ್ರಿಶೂಲಗಳಿದೆ ಆಲ್ರೆಡಿ, ಹರಕೆ ಆಗಿರುವಂಥ ತ್ರಿಶೂಲಗಳದು. ಸೊ ಆ ರೀತಿ ನಿಮ್ಮ ಒಂದು ಇಷ್ಟಾರ್ಥ ನೆರವೇರಿದರೆ ಅದು ಭೂತರಾಯನಿಗೆ ನೀವು ಕೊಡಬೇಕಾದಂಥ ಒಂದು ಕಾಣಿಕೆ ಅಂತ ಅರ್ಚಕರು ಹೇಳ್ತಿದ್ದಾರೆ. ಸೊ ಅಲ್ಲಿ ನಿಮಗೆ ತ್ರಿಶೂಲಗಳು ಕಾಣಿಸ್ತಿದೆಯಲ್ಲ, ಸೊ ಅದೇ ತ್ರಿಶೂಲಗಳು. ಆಮೇಲೆ ಇಲ್ಲಿ ಕುಂಬಳಕಾಯಿಯನ್ನು ಕೂಡ ಇಟ್ಟಿದ್ದಾರೆ, ಅಲ್ಲಿ ಹೊರಗಡೆ ಎಲ್ಲ ಇದೆ. ಆಮೇಲೆ ಇದು ಏನು ಸರ್, ಇದು ಚೀಟಿ?
ಜಿ ಟಿ ಅವ್ರಿಗೆ ಏನ್ ಸಮಸ್ಯೆಗಳಿದೆಯಲ್ಲ, ಯಾರು ಮೋಸ ಮಾಡಿರ್ತಾರೆ ಅಥವಾ ಯಾರು ದುಡ್ಡು ತಗೊಂಡು ವಾಪಸ್ ಕೊಟ್ಟಿರಲ್ಲ, ಯಾರ ಮನೇಲಿ ಮಾಟ ಮಂತ್ರಗಳು ಪ್ರಯೋಗ ಆಗ್ತಿರುತ್ತೆ, ಯಾರಿಗೆ ತುಂಬಾ ಭೂತ ಪ್ರೇತಗಳು ಇದ್ರ ಬಗ್ಗೆ ಅಂತ ವಿಚಾರಗಳು, ಅಂತ ವಿಚಾರಗಳು ಅವ್ರಿಗೆ ಅಂತ ಏನು ಕಷ್ಟಗಳಿದೆ ಅದನ್ನ ಒಂದು ಚೀಟಿಲಿ ಬರೀತಾರೆ ಸಂಪೂರ್ಣವಾಗಿ. ನಮ್ಮ ಹತ್ರ ಹೇಗೆ ಮಾತಾಡ್ತೀವಿ ಅದೇ ತರ ದೇವ್ರ ಹತ್ರ ಚೀಟಿಲಿ ಬರ್ತು ಆ ದೇವ್ರ ಇದೆಲ್ಲ ಕಟ್ಟಿ ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ. ನೂರು ತುಂಬಾ ಜನಕ್ಕೆ ಆಗಿದೆ ಸರ್, ಅಂತ ಹೇಳಕ್ಕಾಗಲ್ಲ. ಆದ್ರೆ ಬಂದವರಿಗಿಂತ ರಕ್ಷಣೆ ಮಾಡಿಕೊಟ್ಟಿದೆ ನಾವು ನೋಡಿದಂಗೆ, ತುಂಬಾ ಬಂದವರಿಗಿಂತ ತುಂಬಾ ಜನಕ್ಕೆ ಒಳ್ಳೇದಾಗಿದೆ. ತುಂಬಾ ಶಕ್ತಿ ಇರೋ ನೋಡಿದ್ರಲ್ಲ ವೀಕ್ಷಕರೇ. ಸೊ ನಿಮ್ಗೆ ಏನಾದರೂ ಹಣದ ವಿಚಾರ ಇರ್ಬೋದು, ವ್ಯವಹಾರದ ವಿಚಾರ ಇರ್ಬೋದು, ಆಸ್ತಿ ವಿಚಾರ ಇರ್ಬೋದು, ಅಥವಾ ಯಾರಿಂದನೂ ಮಾಟ ಮಂತ್ರ ಇತ್ಯಾದಿಗಳಾಗಿದ್ರೆ ಒಮ್ಮೆ ಇಲ್ಲಿಗೆ ಬನ್ನಿ. ಸೊ ಇಲ್ಲಿಗೆ ಬಂದು ಭೂತರಾಜನಿಗೆ ನಿಮ್ಮ ಒಂದು ಹರಕೆಯನ್ನು ಹೇಳ್ಕೊಳ್ಳಿ, ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಸೊ ಇದು ಸುಮಾರು ಜನರಿಗೆ ಆಗಿದೆ, ಅದಕ್ಕೆ ಕೆಲವೊಂದು ದೃಷ್ಟಾಂತಗಳು ನಮ್ಮ ಎದುರುಗಡೆನೆ ಇದೆ. ಸೊ ಈಗ ನಾವು ಮುಂದೆ ಅಮ್ಮನವರ ಮೂರ್ತಿ ರೂಪದ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿಯೂ ಕೂಡ ಸುಮಾರು ವಿಶೇಷತೆಗಳಿದೆ. ಏನಪ್ಪ ಅಂತ ಹೇಳಿದ್ರೆ, ಒಂದು ಅಲ್ಲಿ ಒಂದು ಏಕಶಿಲಾ ವಿಗ್ರಹದ ನಾಗ ವಿಗ್ರಹ ಇದೆ, ನಾಗದೇವರ ವಿಗ್ರಹ ಇದೆ. ಅದು 77 ಕ್ವಿಂಟಾಲ್ ಅಲ್ವಾ? ಓಕೆ ನೋಡಿ, 77 ಕ್ವಿಂಟಾಲ್ ಜೊತೆಗೆ 7 ಅಡಿ 7 ಇಂಚು. ಓಕೆ, 7 ಅಡಿ 7 ಇಂಚು 77 ಕ್ವಿಂಟಾಲ್ ತೂಕದ ನಾಗ ವಿಗ್ರಹ ಜೊತೆಗೆ 7 ಹೆಡೆಗಳಿದೆ. ಸೊ ಅದನ್ನು ಕೂಡ ನಾನು ತೋರಿಸ್ತೀನಿ. ಮತ್ತು ಒಂದು ನವಗ್ರಹ ವಿಗ್ರಹ ಇದೆ, ಅದು ಕೂಡ ಏಕಶಿಲಾಯಿಂದ ಕೆತ್ತಿದ್ದಾರೆ. ಅದು ಒಂಥರ ವಿಶೇಷ, ಇಲ್ಲಿಗೆ ಬಂದರೆ ನನಗನ್ಸಿದ್ದು ಅದು ವಿಶೇಷ. ಎಲ್ಲೂ ಕೂಡ ಏಕಶಿಲಾ ವಿಗ್ರಹ ಇಲ್ಲ, ಇಲ್ಲಿ ಇದೆ. ಅದನ್ನು ಕೂಡ ನಾನು ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸ್ತೀನಿ. ಸ್ಟೇ ಟ್ಯೂನ್, ಹೆಗ್ಗದ ಸ್ಟುಡಿಯೋ.